ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೂ ಹೊಸ ದಿನದಲ್ಲಿ ನಾನು ನಿಮ್ಮನ್ನು ಸಂದರ್ಶಿಸೋದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಪ್ರಿಯ ದೇವ ಜನರೇ, ದಿನನಿತ್ಯವೂ ಕೂಡ ನಾವು ದೇವರ ವಾಕ್ಯವನ್ನು ಕೇಳುವಾಗ ನಂಬಿಕೆಯನ್ನು ನಾವು ಹೆಚ್ಚಿಸಿಕೊಳ್ಬೇಕು, ನಮ್ಮ ಭರವಸೆಯನ್ನು ನಾವು ಹೆಚ್ಚಿಸಿಕೊಳ್ಬೇಕು. ದೇವರ ಮೇಲಿರುವಂಥ ಭರವಸೆಯನ್ನು ನಾವು ದಿನೇ ದಿನೇ ಹೆಚ್ಚಳ ಮಾಡುತ್ತಾ ಬರುವಂಥವರಾಗಬೇಕು. ಯಾಕೆಂದರೆ ಇವತ್ತು ದೇವರ ವಾಕ್ಯ ನಿಮಗೆ ಬಲಪಡಿಸ್ತಾ ಇದೆ. ಏಷಾಯನ್ ಬರೆದ ಪ್ರವಾದನೆ ಗ್ರಂಥ 12:2 ಈಗೋ ದೇವರೇ ನನಗೆ ರಕ್ಷಣೆ, ನಾನು ಹೆದರದೆ ಭರವಸೆ ಪಡುವೆನು, ನನ್ನ ಬಲವು ಕೀರ್ತನೆಯು ಯಾವ ಯಹೋವನಷ್ಟೇ. ಹಾಲೆಲೂಯ. ಪ್ರಿಯ ದೇವದಿನೇ, ನೋಡ್ರಿ, ದೇವರೇ ನಮಗೆ ರಕ್ಷಣೆಯಾಗಿದ್ದಾರೆ, ದೇವರೇ ನಮಗೆ ಸುರಕ್ಷತೆಯಾಗಿದ್ದಾರೆ, ದೇವರೇ ನಮ್ಮನ್ನು ಕಾಯುವಂಥ ಗುರಾಣಿ ಆಗಿದ್ದಾರೆ. ಈ ಲೋಕದಲ್ಲಿ ಪರಿಸ್ಥಿತಿ ಹೇಗೆ ಇರಲಿ, ಲೋಕದಲ್ಲಿ ಪರಿಸ್ಥಿತಿಗಳು ಅದು ಎಷ್ಟೇ ವಿಧವಾಗಿ ಅದು ವಿಕೃತಗೊಳ್ಳಲಿ, ಆದರೆ ನೀವು ಮಾತ್ರ ಒಂದನ್ನು ನಂಬಬೇಕು, ಒಂದರ ಮೇಲೆ ಭರವಸೆ ಇಡಬೇಕು. ಏನಂದರೆ ದೇವರು ನಮ್ಮ ರಕ್ಷಣೆ, ನಾನು ಹೆದರದೆ ದೇವರ ಮೇಲೆ ಭರವಸೆ ಪಡುವೆನೋ. ನಿಮ್ಮ ಹೃದಯವನ್ನು ಮುಟ್ಟುಕೊಂಡು ಇವತ್ತು ಹೇಳ್ರಿ, ಇಲ್ಲ ನಾನು ಹೆದರದೆ ದೇವರ ಮೇಲೆ ಭರವಸೆಯನ್ನು ಇಡುತ್ತೇನೆ, ದೇವರು ನನ್ನ ರಕ್ಷಣೆಯಾಗಿದ್ದಾರೆ, ನನ್ನ ಬಲವು ಕೀರ್ತನೆಯು ಯಹೋವನಷ್ಟೇ. ಹೌದು, ನಾವು ಸಂತೋಷವಾಗಿ ಜೀವಿಸುವುದಕ್ಕೆ, ನಾವು ಸಮಾಧಾನವಾಗಿ ಜೀವಿಸುವುದಕ್ಕೆ, ಯಾವಾಗಲೂ ಆತನನ್ನು ಸ್ತುತಿಸುವುದಕ್ಕೆ, ನಮ್ಮ ಬಾಯಲ್ಲಿ ಕೀರ್ತನೆ ಯಾವಾಗಲೂ ಮೊಳುವುದಕ್ಕೆ ಕಾರಣನು ಏನಂದರೆ ನಮ್ಮ ದೇವರು ಅಷ್ಟೇ. ಯಾವ ವಿಷಯಕ್ಕೂ ನಾವು ಕಳವಳಕ್ಕೆ ಒಳಗಾಗದಂತೆ ಸಂತೋಷವಾಗಿ ಜೀವಿಸಬೇಕಂದರೆ ದೇವರ ಮೇಲಿರುವಂಥ ಭರವಸೆಯನ್ನು ಎಂದಿಗೂ ಕೂಡ ನೀವು ಬದಲು ಮಾಡಬೇಡ್ರಿ, ಎಂದಿಗೂ ಕೂಡ ನೀವು ಆ ಭರವಸೆಯನ್ನು ಬಿಟ್ಟು ಅಗಲಬೇಡ್ರಿ, ಆ ಭರವಸೆಯಲ್ಲಿ ಕಡಿಮೆ ಆಗಬೇಡ್ರಿ. ಯಾಕೆಂದರೆ ಅವರು ನಮ್ಮ ರಕ್ಷಣೆ ಆಗಿದ್ದಾರೆ, ಅವರ ಜೊತೆ ನಾವು ಇದ್ದುಕೊಂಡು ದೇವರೇ ಅಪ್ಪ ನಾನು ನಿನ್ನ ಸಂಗಡ ಇರ್ತೀನಿ, ಅವಾಗ ನಾನು ಸುರಕ್ಷಿತನಾಗಿ ಜೀವಿಸ್ಬೋದು ಅಂತ ನೀವು ಸಂತೋಷವಾಗಿ ಅಪ್ಪನೊಟ್ಟಿಗೆ ಮಾತನಾಡ್ರಿ. ಏನಂದರೆ ಅವರು ನಮ್ಮ ರಕ್ಷಕನಾಗಿದ್ದಾರೆ. ಮಗುವಿಗೆ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಇರುವಾಗ ಎಷ್ಟು ಸುರಕ್ಷತೆ ಇರುತ್ತೋ ಅದಕ್ಕಿಂತ ವಿಶೇಷವಾದ ಸುರಕ್ಷತೆಯನ್ನು ದೇವರು ನಮಗೆ ಕೊಡುವಂಥವರಾಗಿರ್ತಾರೆ. ಹೀಗಿರುವಾಗ ಈ ಮುಂಜಾನೆ ವೇಳೆ ನೀವು ಬಾಯಿ ತೆರೆದು ಅರಿಕೆ ಮಾಡ್ರಿ, ದೇವರೇ ನನ್ನ ರಕ್ಷಣೆ, ನಾನು ಹೆದರದಂತೆ ದೇವರ ಮೇಲೆ ಭರವಸೆಯನ್ನು ಪಡುತ್ತೇನೆ, ದೇವರು ನನ್ನ ಬಲವು ಕೀರ್ತನೆ ಆಗಿದ್ದಾರೆ. ಯೇಸು ಸ್ವಾಮಿಗೆ ಸ್ತೋತ್ರವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಅಪ್ಪ ಹೌದು, ನೀನು ವಾಗ್ದಾನ ಮಾಡಿದ ಹಾಗೆ ಅಪ್ಪ ನೀವೇ ನಮ್ಮ ರಕ್ಷಣೆ ಆಗಿದ್ದೀರಾ. ಅಪ್ಪ ನಾವು ಯಾವ ವಿಷಯಕ್ಕೂ ಹೆದರದಂತೆ ನಿನ್ನ ಮೇಲೆ ದಿನನಿತ್ಯವೂ ಭರವಸೆ ಉಳ್ಳವರಾಗಿ ಜೀವಿಸುತ್ತೇವೆ ಕರ್ತನೆ. ಅಪ್ಪ ಪ್ರಿಯ ಮಕ್ಕಳೆಲ್ಲರನ್ನ ಆಶೀರ್ವದಿಸು, ಅವರು ಅವರ ಕುಟುಂಬಕ್ಕೂ ಬೇಕಾಗಿರುವಂಥ ಸುರಕ್ಷತೆಯನ್ನು ನೀನು ಒದಗಿಸಿ ಕೊಡುವಂಥವರಾಗಿರಿ. ನೀನೇ ಅವರ ರಕ್ಷಣೆ ಆಗಿರೋದಕ್ಕಾಗಿ ಸ್ತೋತ್ರ. ಅಪ್ಪ ಅವರ ಬಲವು ಕೀರ್ತನೆಯು ಯೇಸು ಸ್ವಾಮಿ ನೀವೊಬ್ಬರೇ ಆಗಿರೋದಕ್ಕಾಗಿ ಸ್ತೋತ್ರ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.